ಕರ್ತನಲ್ಲಿ ಪ್ರೀತಿಯ ಆಸರೆ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಬಹಳ ಸಂಚಿಕೆಗಳಿಂದ ನಾವು ನಿಮ್ಮ ಮುಂದೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ಬರೋಣದ ಕಾಲಘಟ್ಟದ ಅನೇಕ ಸೂಚನೆಗಳನ್ನು ಕಲಿತಾ ಇದ್ದೇವೆ ನಮ್ಮ ಪ್ರೀತಿ ಕೇಳುವಂಥ ಪ್ರೀತಿಯ ದೇವಚನರೇ ವೀಕ್ಷಕರೇ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಒಂದು ಉತ್ತೇಜನ ಮತ್ತು ಕರ್ತನ ಬರವಣಿಗೆ ನಮ್ಮನ್ನು ನಾವು ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವಾಗಿರ್ತದೆ ನಾವು ನೋಡ್ತಾ ಅನೇಕ ವಿಷಯಗಳು ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ನಾವು ಕ್ರಿಸ್ತನ ಬರಣಕ್ಕೆ ನಾವು ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ ಅದ ಹಾಗೆ ಸಿದ್ಧಗೊಳ್ಳುವುದಾದರೆ ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಸಫಲವಾಗ್ತಾ ಇದೆ ಯಾಕೆಂದರೆ ಕಡೆ ದಿವಸಗಳಲ್ಲಿ ಅನೇಕ ಬೋಧನೆಗಳಿಂದ ವೀಕ್ಷಕರು ಜನರು ವಿಶ್ವಾಸಿಗಳು ತಪ್ಪಿ ಹೋಗುವಂಥ ದಿನಗಳಿದೆ ಅದನ್ನು ಸತ್ಯ ಬೋಧನೆಯು ನಮ್ಮನ್ನು ಸತ್ಯ ಮಾರ್ಗದಲ್ಲಿ ಕರ್ತವ ಕರ್ತನ ಭರಣಕ್ಕೆ ನಾವು ಎತ್ತಲ್ಪಡುವಿಕೆಗೆ ಸಿದ್ಧರಾಗಲಿಕ್ಕೆ ಸಾಧ್ಯವಾಗ್ತದೆ ಪ್ರೀತಿಯ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿರ್ತೇವೆ ನಮ್ಮದಲ್ಲಿ ಈಗಾಗಲೇ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಬ್ರಹ್ಮರಿದ್ದಾರೆ ಯೇಸು ಕ್ರಿಸ್ತನ್ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ಬಹಳ ಸಂಚಿಕೆಗಳಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಹೇಗೆ ಕರ್ತನ ಭರಣಕ್ಕೆ ಒಂದು ಲೋಕಸ್ ಸೂಚನೆ ಕೊಡ್ತಾ ಇದೆ ಎಂಬುದಾಗಿ ಭಾಳ ವಿಷಯಗಳ ಕಲಿತು ಕಳೆದ ದಿವಸಗಳಲ್ಲಿ ಕೆಲವೊಂದು ವಿಷಯಗಳನ್ನ ಕಲೀಲಿಕ್ಕೆ ಸಾಧ್ಯವಾಯಿತು ಇವತ್ತು ಹೇಗೆ ನಾವು ಯಾವ ವಿಷಯದೊಂದಿಗೆ ನಮ್ಮನ್ನು ನಮಗೆ ಮಾತಾಡಿಕೆ ಬಯಸಿ ಭಾಷೆ ಮೊಂಟೊಬ್ಬಲೇದಾಗಿ ಕರ್ತನಾಗಿರುವ ಯೇಸು ಸ್ವಾಮಿಗೆ ತಂದೆಯ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಅನೇಕ ವಿಷಯಗಳನ್ನು ನೋಡಿದ್ದೇವೆ ಬಹಳಷ್ಟು ನಾವು ಟೈಟಲ್ಸಲ್ಲಿ ನಾವು ಅನೇಕ ಅಂತ್ಯಕಾಲದ ಘಟನೆಗಳ ಬಗ್ಗೆ ಸಂಗತಿಗಳನ್ನು ನಾವು ನೋಡಿದ್ದೇವೆ ಇವತ್ತು ನಾವು ತಂತ್ರಜ್ಞಾನದ ಬೆಳವಣಿಗೆ ಅಥವಾ ಗ್ರೋತ್ ಆಫ್ ಟೆಕ್ನಾಲಜಿ ಎಂಬಂಥ ಒಂದು ವಿಷಯವನ್ನು ನೋಡುವಂಥದ್ದು ಒಳ್ಳೆಯದಾಗಿರ್ತದೆ ನಾವು ಅದಕ್ಕಾಗಿ ನಾವು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ದಾನಿಯಲ್ಲಿನ ಪ್ರವಾದನ ಗ್ರಂಥ ಹನ್ನೆರಡನೇ ಅಧ್ಯಾಯ ಅದರ ನಾಲ್ಕನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿ ದಾನಿಯಲ್ಲೆನೆ ನೀನು ಈ ಮಾತುಗಳನ್ನು ಮುಚ್ಚಿಡು ಅವುಗಳನ್ನು ಬರೆಯುವ ಗ್ರಂಥಕ್ಕೆ ಮುದ್ರೆ ಹಾಕು ಅಂತ್ಯಕಾಲದವರೆಗೆ ಮರೆಯಾಗಿರಲಿ ಬಹು ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆಯು ಹೆಚ್ಚುವುದು ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ಅನೇಕ ಸಂಗತಿಗಳಿದ್ದಾವೆ ಆದರೆ ಅದರಲ್ಲಿ ಆ ಕೊನೆಯ ಭಾಗವನ್ನು ಮಾತ್ರ ನೋಡುವಾಗ ಬಹು ಜನರು ಅತ್ತಿತ್ತ ತಿರುಗುವವರು ತಿಳುವಳಿಕೆ ಹೆಚ್ಚುವುದು ಇದನ್ನು ನಾವು ಬೇರೆ ರೀತಿಯಲ್ಲಿ ಕೂಡ ನಾವು ಜನರ ಸಂಚಾರ ಮತ್ತು ತಿಳುವಳಿಕೆ ಜ್ಞಾನ ಹೆಚ್ಚುವುದು ಈ ರೀತಿ ಕೂಡ ನಾವು ಟೈಟಲ್ಸಲ್ಲಿ ನೋಡಿದ್ದೇವೆ ಆದರೆ ಇವತ್ತು ನಾವು ನೋಡುವಂಥದ್ದು ತಂತ್ರಜ್ಞಾನಕ್ಕೆ ಮಾತ್ರ ಸಂಬಂಧಪಟ್ಟಂಥ ವಿಚಾರ ಈಗ ನೋಡಿ ಅಲ್ಲಿ ಜನರು ಅತ್ತಿತ್ತ ತಿರುಗುವರು ಅಂತ ಹೇಳುವಾಗ ಜನರು ಹಿಂದಿನ ಕಾಲದಲ್ಲಿ ನಾವು ಈ ವಿಷಯಗಳನ್ನು ನೋಡಿದ್ದೇವೆ ಹಿಂದಿನ ಕಾಲದಲ್ಲಿ ಒಂದು ಊರಲ್ಲಿದ್ದಂಥ ವ್ಯಕ್ತಿ ಒಂದು ಐವತ್ತು ಕಿಲೋಮೀಟ್ರ್ ಆಚೆ ಕೂಡ ಇದ್ದಂಥ ವ್ಯಕ್ತಿಯನ್ನು ನೋಡಿರುವುದಿಲ್ಲ ಇನ್ನು ಆ ಊರಿಗೆ ಎಷ್ಟು ಕಿಲೋಮೀಟರ್ ದೂರ ಉಂಟು ಅಂತ ಹೇಳಲಿಕ್ಕೂ ಕೂಡ ಬರೋಲ್ಲ ಯಾಕಂದರೆ ಅದು ಇಷ್ಟು ಅಂತಲ್ಲ ಅದು ಕೆಲವೊಮ್ಮೆ ಒಂದು ದಿನದ ಪ್ರಯಾಣ ಎರಡು ದಿನದ ಪ್ರಯಾಣ ಈ ರೀತಿ ಅಂದರೆ ನಡೆದುಕೊಂಡು ಹೋಗುವಂಥ ಪ್ರಯಾಣ ಹಾಗಾಗಿ ಹತ್ತಿರದ ಊರುಗಳನ್ನು ನೋಡಿರುವುದಿಲ್ಲ ಆದರೆ ತಂತ್ರಜ್ಞಾನ ಹೆಚ್ಚಾಗಿರುವುದರಿಂದ ಅಥವಾ ತಂತ್ರಜ್ಞಾನದ ಬೆಳವಣಿಗೆ ಆಗಿರುವುದರಿಂದ ಇವತ್ತು ಲೋಕದಾದ್ಯಂತ ಸಂಚರಿಸ್ತಾ ಇದ್ದಾರೆ ಇನ್ನು ಎರಡನೇ ಪಾಯಿಂಟಿಗೆ ತಿಳುವಳಿಕೆ ಹೆಚ್ಚುವುದು ಅಂತ ಹೇಳುವಾಗ ಎಲ್ಲ ಫೀಲ್ಡ್ಗಳಲ್ಲಿ ತಿಳುವಳಿಕೆ ಹೆಚ್ಚಾಗಿದೆ ಅದನ್ನು ಕೂಡ ನಾವು ಬೇರೆ ಎಪಿಸೋಡಲ್ಲಿ ನೋಡಿದ್ದೇವೆ ಆದರೆ ನಾವು ಇವತ್ತಿನ ಇದರಲ್ಲಿ ನೋಡುವಂಥದ್ದು ಕೇವಲ ಟೆಕ್ನಾಲಜಿ ವಿಷಯದಲ್ಲಿ ಮಾತ್ರ ಈಗ ಆ ಹಳೆಯ ಕಾಲದಲ್ಲಿ ಇದ್ದಂಥ ಟೆಕ್ನಾಲಜಿಗಳು ತುಂಬ ಕಡಿಮೆ ಅಥವಾ ಆ ಕಾಲದಲ್ಲಿ ನಾವು ಈ ರೀತಿ ಹೇಳ್ಬೋದು ಒಂದು ಕಬ್ಬಿಣ ಹಿಡಿದ್ರೆ ಅದೊಂದು ದೊಡ್ಡ ಟೆಕ್ನಾಲಜಿ ಆಗಿತ್ತು ಕಬ್ಬಿಣವನ್ನು ಅದಾಗಲೇ ಈ ಸತ್ಯವೇದ ಗ್ರಂಥವನ್ನು ಬರೆಯುವಂಥ ಕಾಲದಲ್ಲಿ ಅಂದರೆ ಸುಮಾರು ಒಂದು ಮೂರುವರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕಬ್ಬಿಣದ ಒಂದು ಆವಿಷ್ಕಾರ ಆಯಿತು ಅದಕ್ಕಿಂತ ಮೊದಲು ನಾವು ವಾಕ್ಯದಲ್ಲಿ ನೋಡ್ತೇವೆ ತಾಮ್ರದ ಬಂಗಾರದ ಆವಿಷ್ಕಾರ ಮಾಡಿದರು ಹಾಗಾಗಿ ಅವುಗಳನ್ನೆಲ್ಲ ಆಭರಣವಾಗಿ ಅಥವಾ ಆಯುಧವಾಗಿ ಉಪಯೋಗಿಸ್ತಾ ಇದ್ದರು ಆದರೆ ಆ ಕಾಲದಲ್ಲಿ ಯಂತ್ರಗಳು ತುಂಬ ಕಡಿಮೆ ಚಕ್ರವನ್ನು ಕಂಡುಹಿಡಿದಿದ್ದೇ ದೊಡ್ಡ ಒಂದು ಸಂಸ್ ಅಂದರೆ ಸಂಶೋಧನೆ ಅಥವಾ ಆವಿಷ್ಕಾರ ಎಂಬುದಾಗಿ ಆ ಕಾಲದಲ್ಲಿ ಹೇಳ್ತಾ ಇದ್ರು ಅಥವಾ ಆ ಕಾಲದ ಮಟ್ಟಿಗೆ ಚಕ್ರ ಕಂಡು ಕಂಡುಹಿಡಿದಿದ್ದು ಅಂದರೆ ಎತ್ತಿನ ಗಾಡಿ ಅಥವಾ ಕುದುರೆ ಬಂಡಿಗೆ ಚಕ್ರಗಳನ್ನು ಕಂಡುಹಿಡಿದಿದ್ದು ಅದೇ ಒಂದು ದೊಡ್ಡ ಸಂಶೋಧನೆ ಎಂಬುದಾಗಿ ನೆನೆಸಿದರು ಇರಲಿ ಆದರೆ ಆ ಕಾಲಕ್ಕೂ ಈ ಕಾಲಕ್ಕೂ ಈ ತಾಂತ್ರಿಕತೆಯ ವಿಷಯದಲ್ಲಿ ಭಾಳ ವ್ಯತ್ಯಾಸ ಉಂಟು ತುಂಬ ವ್ಯತ್ಯಾಸ ಆಗಿದೆ ಇನ್ನು ನಾವು ನೋಡ್ಬೋದು ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂಥ ಟೆಕ್ನಾಲಜಿ ಕೂಡ ಈಗ ಹಳೆಯ ಟೆಕ್ನಾಲಜಿ ಅದು ಕೂಡ ಹಳೆಯ ಒಂದು ತಂತ್ರಜ್ಞಾನ ಎಂಬುದಾಗಿ ಗುರುತಿಸಲ್ಪಡ್ತದೆ ನಾವು ನೋಡುವಾಗ ಈ ಲೋಕದ ಮನುಷ್ಯರ ಚರಿತ್ರೆಯಲ್ಲಿ ಒಂದು ಐದು ಐದೂವರೆ ಸಾವಿರ ವರ್ಷಗಳ ಕಾಲ ಅಥವಾ ಬೈ ಬೈಬಲಲ್ಲಿ ಇರುವಂಥ ಮನುಷ್ಯನ ಚರಿತ್ರೆಯ ಕಾಲದಿಂದ ಹೆಚ್ಚು ಕಡಿಮೆ ಇಲ್ಲಿಗೆ ಒಂದು ನೂರೈವತ್ತು ಇನ್ನೂರು ವರ್ಷಗಳವರೆಗೆ ಇದ್ದಂಥ ಟೆಕ್ನಾಲಜಿ ಹೆಚ್ಚು ಕಡಿಮೆ ಎಲ್ಲ ಕಡೆ ಒಂದೇ ರೀತಿ ಇತ್ತು ಬೆಳವಣಿಗೆ ಆಗಿದ್ದು ಭಾಳ ಕಡಿಮೆ ಸಾವಿರಾರು ವರ್ಷ ಆದರೂ ಕೂಡ ಒಂದೇ ರೀತಿಯ ಆಯುಧಗಳು ಒಂದೇ ರೀತಿಯ ವಸ್ತ್ರಧಾರಣೆ ಒಂದೇ ರೀತಿಯ ಕ್ರಮಗಳು ಅಥವಾ ಒಂದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳು ನಡೀತಾ ಇತ್ತು ಆದರೆ ಹದಿನೈದನೇ ಶತಮಾನದಿಂದ ಈಚೆಗೆ ಸಣ್ಣ ಬದಲಾವಣೆಗಳು ಪ್ರಾರಂಭವಾಯಿತು ಅದು ಹದಿನಾರು ಹದಿನೇಳು ಹದಿನೆಂಟಕ್ಕೆ ಬರುವಾಗ ಅದರ ವೇಗ ಹೆಚ್ಚಾಯಿತು ಎಂಬುದಾಗಿ ನೋಡುತ್ತೇವೆ ಇನ್ನು ಹತ್ತೊಂಬತ್ತಕ್ಕೆ ಬರುವಾಗ ಮತ್ತೆ ಕೂಡ ವೇಗ ಹೆಚ್ಚಾಯಿತು ಇಪ್ಪತ್ತನೇ ಶತಮಾನದಲ್ಲಿ ಬಹಳ ವೇಗದಿಂದ ಟೆಕ್ನಾಲಜಿ ಮುಂದಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇಪ್ಪತ್ತನೇ ಶತಮಾನ ದಾಟಿ ಇಪ್ಪತ್ತೊಂದಕ್ಕೆ ಬಂದು ನಾವು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷಗಳು ದಾಟಿ ಈಚೆಗೆ ಬರುವಷ್ಟರಲ್ಲಿ ಈ ಟೆಕ್ನಾಲಜಿ ಅಥವಾ ಏನು ಈ ತಂತ್ರಜ್ಞಾನದ ವೇಗ ಅತ್ಯಧಿಕವಾಯಿತು ಅಂತ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಜನರು ಅತ್ತಿತ್ತ ತಿರುಗುವರು ತಿಳುವಳಿಕೆ ಹೆಚ್ಚುವುದು ನೋಡಿ ನಾವು ಅದನ್ನೇ ನಾವು ನೋಡುವಂಥ ಸಮಯದಲ್ಲಿ ಮೊದಲು ಹದಿನೆಂಟನೇ ಶತಮಾನದಲ್ಲಿ ಬಟ್ಟೆಯ ಗಿರಣಿಗಳಲ್ಲಿ ಬಟ್ಟೆ ಮಿಲ್ಗಳಲ್ಲಿ ಏನಾಯಿತು ಒಂದು ಕ್ರಾಂತಿ ಉಂಟಾಯಿತು ಎಲ್ಲ ಹೆಚ್ಚು ಕಡಿಮೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಥವಾ ಏನಂತ ಹೇಳ್ಬೋದು ಕೈಗಾರಿಕಾ ಕ್ರಾಂತಿ ಇದು ಆಗಿದ್ದು ಮೊದಲು ಇಂಗ್ಲೆಂಡಲ್ಲಿ ಅದು ಬಟ್ಟೆ ಮಿಲ್ಗಳಲ್ಲಿ ಆಯಿತು ಅದುವರೆಗೆ ಬಟ್ಟೆ ಅತ್ಯಂತ ದುಬಾರಿ ಯುರೋಪ್ನಲ್ಲಿ ಇಂಡಿಯಾದಿಂದ ಬಟ್ಟೆ ಅಂದರೆ ಮಸ್ಲಿನ್ ಬಟ್ಟೆಗಳು ಹೋಗ್ತಾ ಇತ್ತು ಅಂತ ಚರಿತ್ರಕಾರರು ಹೇಳ್ತಾರೆ ಅಥವಾ ನಾವೆಲ್ಲ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಕಲಿತಿದ್ದೇವೆ ಅದು ಕೂಡ ಇಂಡಿಯಾದ ಎಲ್ಲ ಭಾಗಗಳಿಂದ ಅಂತ ಹೇಳುವುದಿಲ್ಲ ಅದು ಈಗಿನ ಬಾಂಗ್ಲಾದೇಶ್ ಮತ್ತು ಇಂಡಿಯಾದಲ್ಲಿರುವಂಥ ವೆಸ್ಟ್ ಬೆಂಗಾಳ್ ಅಂದರೆ ಹಳೆಯ ಬಂಗಾಳ ಆ ಭಾಗಗಳಿಂದ ಮಸ್ಲಿನ್ ಬಟ್ಟೆಗಳು ರಫ್ತಾಗ್ತಾಯಿತ್ತು ಅದು ಯುರೋಪಿಗೆ ತಲುಪ್ತಾ ಇತ್ತು ಎಂಬುದಾಗಿ ಬಟ್ಟೆ ಮಿಡ್ಲಿಶ್ ಕಂಟ್ರೀಸ್ಗಳಲ್ಲಿಯೂ ಎಲ್ಲ ದೇಶಗಳಲ್ಲಿ ಬಟ್ಟೆ ಭಾಳ ದುಬಾರಿ ಅದಕ್ಕಾಗಿ ನಾವು ಹಳೆಯ ಕಾಲದ ಭಾರತೀಯರನ್ನು ನೋಡುವಾಗ ಇಂಡಿಯಾದ ನಮ್ಮ ದೇಶದ ಜನರನ್ನು ನೋಡುವಾಗ ಬಟ್ಟೆ ಸ್ವಲ್ಪ ಕಡಿಮೆ ತೊಟ್ಟುಕೊಳ್ಳುವಂಥವ್ರು ಅಂದರೆ ಬಟ್ಟೆ ದುಬಾರಿ ಕೊಂಡುಕೊಳ್ಳೋದಕ್ಕೆ ಆಗುವುದಿಲ್ಲ ಇನ್ನು ಬಟ್ಟೆ ತೊಟ್ಟುಕೊಳ್ಳುವಂಥ ಕ್ರಮಗಳು ಕೂಡ ಬಟ್ಟೆನೇ ಲಭ್ಯ ಕಡಿಮೆ ಇರುವಾಗ ಬಟ್ಟೆ ಲಭ್ಯತೆನೇ ಕಡಿಮೆ ಇರುವಾಗ ತೊಟ್ಟುಕೊಳ್ಳುವಂಥದ್ದು ಉಟ್ಟುಕೊಳ್ಳುವಂಥದ್ದು ಕೂಡ ಅಷ್ಟೆಲ್ಲ ಗೊತ್ತಿರೋದಿಲ್ಲ ಹಾಗಂತ ಬಟ್ಟೆ ತೊಟ್ಟುಕೊಳ್ಳೋದವರು ಉಟ್ಕೊಳ್ಳೋದವ್ರು ಅಲ್ಲ ಆದರೆ ಆ ಗಂಡಸರು ಕಡಿಮೆ ಬಟ್ಟೆ ಆಗ್ತಾಯಿದ್ರು ಹೆಂಗಸರು ಕೂಡ ಅವರಿಗೆ ಸಿಗುವಂಥ ಬಟ್ಟೆ ಕಡಿಮೆ ಇನ್ನು ಬೇರೆ ಬೇರೆ ದೇಶಗಳಿಗೆ ಹೋಗುವಾಗೆಲ್ಲ ಬಟ್ಟೆ ತುಂಬ ದುಬಾರಿಯಾಗಿರ್ತಿತ್ತು ಅವರಿಗೆ ತುಂಬ ಬಟ್ಟೆ ಮೈ ತುಂಬ ಬಟ್ಟೆ ಹಾಕೋರಿದ್ದರೂ ಕೂಡ ಬಟ್ಟೆಯ ಸಂಖ್ಯೆ ಕಡಿಮೆ ಇರ್ತಿತ್ತು ಒಂದು ಎರಡು ಜೋಡಿ ಮೂರು ಜೋಡಿ ಕೂಡ ಇರುವಂಥವ್ರು ತುಂಬ ಕಡಿಮೆ ಹಾಗಾಗಿ ಬಟ್ಟೆಗೋಸ್ಕರ ಕೆಲವೊಮ್ಮೆ ಗಲಾಟೆಗಳು ಬಟ್ಟೆಗೋಸ್ಕರ ಯುದ್ಧಗಳು ಕೂಡ ಆಗಿರೋದು ಉಂಟು ಅಥವಾ ಬಟ್ಟೆಗೋ ಆ ಯುದ್ಧದಲ್ಲಿ ಸ್ವಾತಂತ್ರ್ಯವರ ಮೈ ಮೇಲಿರುವಂಥ ಆ ರಕ್ತದ ಒಂದು ಕಲೆ ಇರುವಂಥ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿ ಅದನ್ನು ಹರಿದ ಭಾಗವನ್ನು ಹೊಲಿದು ಆ ಕಲೆ ಇರುವಂಥದನ್ನು ತೊಳೆದು ಅದನ್ನು ಮರು ಬಳಕೆ ಮಾಡ್ತಾಯಿದ್ರು ಅಂದರೆ ಬಂಗಾರಕ್ಕಿಂತಲೂ ಹೆಚ್ಚು ಬೆಲೆ ಇರ್ತಿತ್ತು ಬಟ್ಟೆಗೆ ಆದರೆ ಬಟ್ಟೆ ಗಿರಣಿಗಳಲ್ಲಿ ಏನಾಯಿತು ಅಂತೇಳಿದರೆ ಒಂದು ಕ್ರಾಂತಿ ಉಂಟಾಯಿತು ಹೇಗೆ ಕ್ರಾಂತಿ ಅಂತೇಳಿದರೆ ಬಟ್ಟೆ ಮಾಡುವ ವಿಧಾನಗಳನ್ನು ಅಲ್ಲಿ ಸಂಶೋಧನೆ ಮಾಡಿದರು ಇಂಗ್ಲೆಂಡಲ್ಲಿ ಹಾಗೆ ವೇಗವಾಗಿ ಬಟ್ಟೆಯನ್ನು ನೇಯುವಂಥ ಯಂತ್ರಗಳನ್ನು ಕಂಡುಹಿಡಿದರು ಆ ಒಂದು ಸಂಶೋಧನೆ ನಿಧಾನವಾಗಿ ಎಲ್ಲ ಫೀಲ್ಡಿಗೆ ಬಂತು ಅದೇ ಕಾಲದಲ್ಲಿ ಟ್ರೈನ್ನ ಒಂದು ಸಂಶೋಧನೆ ಮಾಡಿದರು ನಾವು ಈ ಕಾಲದಲ್ಲಿ ಏನು ಬಸ್ ಕಾರು ವಿಮಾನ ನೋಡ್ತೀವಿ ಇದಕ್ಕಿಂತೆಲ್ಲ ಹಳೆಯ ಚರಿತ್ರೆ ಇರುವಂಥದ್ದು ಟ್ರೈನಿಗೆ ಟ್ರೈನನ್ನು ಕಂಡುಹಿಡಿಯಲಿಕ್ಕೆ ಕಾರಣ ಎರಡು ಹಳಿಗಳನ್ನು ಹಾಕಿ ಕಬ್ಬಿಣದ ಹಳಿಗಳು ಅದರ ಮೇಲೆ ಕಬ್ಬಿಣದ ಚಕ್ರದಿಂದ ತಳ್ಳಿಕೊಂಡು ಹೋಗುವಂಥ ಒಂದು ವಾಹನವನ್ನು ಅಲ್ಲಿನ ಕಲ್ಲಿದ್ದಲು ಕಬ್ಬಿಣದ ಗಣಿಗಳಲ್ಲಿ ಕಲ್ಲಿದ್ದಲು ಗಣಿಗಳಲ್ಲಿ ಉಪಯೋಗಿಸೋದಕ್ಕೆ ಅಂಥ ವಾಹನವನ್ನು ಸಂಶೋಧನೆ ಮಾಡಿದರು ಇನ್ನು ಆ ವಾಹನವನ್ನು ಪ್ರಾರಂಭದಲ್ಲಿ ಕುದುರೆ ಎಳಿತಾ ಇತ್ತು ಮನುಷ್ಯರು ಇದ್ದರು ಅಥವಾ ಕುದುರೆ ಎಳಿತಾ ಇತ್ತು ಟ್ರೈನನ್ನು ನಂತರ ಏನಾಯಿತು ಉಗಿ ಬಂಡಿ ಅಥವಾ ಹಬೆಯಿಂದ ಅಥವಾ ಆವಿಯಿಂದ ಚಲಿಸುವಂಥ ಯಂತ್ರಗಳು ಕಂಡಿಡಿದ್ರು ಅದಕ್ಕಾಗಿ ಕಲ್ಲಿದ್ದನ ಉರಿಸ್ತಾಯಿದ್ರು ಕೆಲವೊಂದು ಕಡೆಗಳಲ್ಲಿ ಕಟ್ಟಿಗೆ ಉರಿಸ್ತಾ ಇದ್ರು ನಮ್ಮ ದೇಶದಲ್ಲಿ ಕಟ್ಟಿಗೆ ಉರಿಸಿದಂಥ ಉರಿಸಿಕೊಂಡು ಟ್ರೈನ್ ಚಾಲನೆ ಮಾಡುವಂಥ ಒಂದು ಯಂತ್ರಗಳು ಎಷ್ಟೋ ವರ್ಷಗಳ ಕಾಲ ಇತ್ತು ಅಂದರೆ ಹೆಚ್ಚು ಕಡಿಮೆ ಸಾವಿರದ ಎಂಟುನೂರ ನಲವತ್ತು ನಲವತ್ತೈದನೇ ಇಸುವಿ ಕಾಲದಲ್ಲಿ ಡಾಲ್ ಹೌಸಿ ಎಂಬಂಥ ಒಬ್ಬ ಗವರ್ನರ್ ಮೂಲಕವಾಗಿ ಈ ನಮ್ಮ ದೇಶದಲ್ಲಿ ರೈಲ್ವೆ ಹಳಿಗಳು ಹಾಕಲ್ಪಟ್ಟವು ಆ ಕಾಲದಲ್ಲಿ ಇದ್ದಂಥ ರೈಲುಗಳು ಅಂತ ಹೇಳಿದರೆ ಉಗಿಬಂಡಿ ಅಥವಾ ನೀರನ್ನು ಕುದಿಸಿ ಕಾಯಿಸಿ ಅದರಿಂದ ಬರುವಂಥ ಆ ಒಂದು ಆವಿಯಿಂದ ಎಳೆಯಲ್ಪಡುವಂಥ ಯಂತ್ರಗಳು ಅದಕ್ಕೆ ಕೆಲವೊಂದು ಕಡೆ ಕಲ್ಲಿದ್ದಲು ಕೆಲವೊಂದು ಕಡೆ ಕಟ್ಟಿಗೆ ಉರಿಸ್ತಾಯಿದ್ರು ಟ್ರೈನೊಳಗೆ ಒಂದು ಎಂಜಿನ್ ಆ ಎಂಜಿನ್ ಹಿಂದೆ ಒಂದು ಬೋಗಿ ಇಡಿ ಕಟ್ಟಿಗೆ ಅಥವಾ ಕಲ್ಲಿದ್ದಲು ಇರ್ತಾಯಿತ್ತು ಅದರ ಹಿಂದೆ ಮನುಷ್ಯರನ್ನು ಮನುಷ್ಯರಿಗೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ಬೋಗಿಗಳಿರ್ತಾಯಿತ್ತು ನಂತರ ಏನಾಯಿತು ಅಲ್ಲಿಂದ ಲೋಕದಲ್ಲಿ ಒಂದು ಸಂಚಾರ ವೇಗವಾಯಿತು ಅದಾದ ನಂತರ ನಾವು ನೋಡ್ತೇವೆ ಈ ಕಾರುಗಳ ಅಥವಾ ಎಂಜಿನ್ಗಳ ಪೆಟ್ರೋಲ್ ಡೀಸೆಲ್ ಎಂಜಿನ್ಗಳ ಒಂದು ಆವಿಷ್ಕಾರ ಆಯಿತು ನಂತರ ಕಾರುಗಳು ಲಾರಿಗಳು ಬಸ್ಗಳು ಬಂದವು ಹಾಗೆ ಸಾವಿರದ ಒಂಬೈನೂರ ಐದನೇ ಇಸ್ವಿ ಕಾಲದಲ್ಲಿ ವಿಮಾನದ ಸಂಶೋಧನೆ ಆಯಿತು ನೋಡಿ ತಂತ್ರಜ್ಞಾನ ಆಗಿ ಡೆವಲಪ್ ಆಗಿ ಆಗಿ ಸಂಚಾರ ವೇಗ ಅಥವಾ ಸಂಚಾರದ ವೇಗ ಹೆಚ್ಚಾಯಿತು ಸಂಚಾರದ ಸುಖ ಹೆಚ್ಚಾಯಿತು ಸಂಚಾರದ ಸುರಕ್ಷಿತತ್ವ ಹೆಚ್ಚಾಯಿತು ಈಗ ನೋಡಿ ಆ್ಯಕ್ಸಿಡೆಂಟ್ಸ್ ಎಲ್ಲ ಇದ್ದರೂ ಕೂಡ ಹಿಂದೆ ನಡ್ಕೊಂಡು ಹೋಗುವಾಗ ಆಗುವಂಥ ಅಪಾಯಕ್ಕಿಂತಲೂ ಈಗ ಅಪಾಯ ಕಡಿಮೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಮಗೆ ಸಂಪರ್ಕ ಸಾಧನಗಳು ಹೆಚ್ಚಿರೋದ್ರಿಂದ ಎಲ್ಲಿ ಏನಾಯಿತು ಗೊತ್ತಾಗೋದರಿಂದ ನಮಗೆ ಇಷ್ಟು ಜನ ತೀರ್ಕೊಂಡಿದ್ದಾರೆ ಈ ದಿನ ಇಷ್ಟು ಜನ ಆ್ಯಕ್ಸಿಡೆಂಟಿನಿಂದ ಸತ್ತು ಇದು ನಮಗೆ ಸುದ್ದಿ ಬರ್ತದೆ ಆದರೆ ಹಿಂದೆ ಇಂಥದ್ದು ಯಾವುದು ಇಲ್ಲದೇ ಇರುವುದರಿಂದ ಹೋಗೋ ದಾರಿಯಲ್ಲಿ ಕೆಲವೊಮ್ಮೆ ಹುಲಿ ಅಥವಾ ಕಾಡು ಪ್ರಾಣಿಗಳ ದಾಳಿಗಳು ಕಳ್ಳರ ದಾಳಿಗಳು ಏನೇನು ಆಗ್ತಾಯಿತ್ತು ಹಾಗಾಗಿ ಯಾರು ಎಷ್ಟು ಸತ್ತಿದ್ದಾರೆ ಬದುಕಿದ್ದಾರೆ ಗೊತ್ತಾಗ್ತಿರಲಿಲ್ಲ ಕೆಲವರು ಈ ಊರಿನಿಂದ ಹೊರಟು ಆ ಊರಿಗೆ ತಲುಪೋದ್ರೊಳಗೆ ಏನೇನೋ ಆಗಿಬಿಡ್ತಾಯಿತ್ತು ಸುರಕ್ಷತೆ ಇರಲಿಲ್ಲ ಸುರಕ್ಷತೆ ಇರಲಿಲ್ಲ ಈಗೇನಾಯಿತು ವೇಗ ಹೆಚ್ಚಾಯಿತು ಸುರಕ್ಷತೆ ಕೂಡ ಹೆಚ್ಚಾಯಿತು ಒಂದು ತಂತ್ರಜ್ಞಾನದ ಒಂದು ಡೆವಲಪ್ಮೆಂಟ್ನಿಂದ ಮತ್ತು ನಾವು ನೋಡ್ತೇವೆ ಅದೇ ಬಟ್ಟೆ ರೈಲು ಕಾರು ವಿಮಾನ ಇನ್ನು ಹಡಗಿನ ವಿಷಯಕ್ಕೆ ಬರ್ತೇವೆ ವಿಮಾನದ ವಿಷಯಕ್ಕೆ ನಾವು ಬರುವಾಗ ವಿಮಾನ ಎಲ್ಲಕ್ಕಿಂತಲೂ ವೇಗವಾದದ್ದು ಈಗ ಟ್ರೈನಿಗಿಂತ ವೇಗ ಇನ್ನು ಅದಕ್ಕೆ ಯಾವುದೇ ಗುಡ್ಡಗಳು ಯಾವುದೇ ರೀತಿಯ ಪರ್ವತಗಳು ಅಥವಾ ನದಿಗಳು ಸಾಗರಗಳು ಅದಕ್ಕೆ ಅಡ್ಡಿ ಇಲ್ಲ ಅದು ಹಾರಿ ಹೋಗುವಂಥದ್ದು ಹಾಗಾಗಿ ವೇಗ ಇನ್ನೂ ಕೂಡ ಹೆಚ್ಚು ಪಡೆದುಕೊಂಡಿತ್ತು ಇಲ್ಲಿಗೆ ಸುಮಾರು ನೂರ ಹತ್ತು ನೂರ ಇಪ್ಪ ಇಪ್ಪತ್ತು ವರ್ಷಗಳ ಅಂದರೆ ಸಾವಿರದ ಒಂಬೈನೂರ ಐದನೇ ಇಸ್ವಿ ಅಂದರೆ ಸುಮಾರು ನೂರೈಪ್ಪತ್ತು ವರ್ಷಗಳ ಒಂದು ಇತಿಹಾಸ ಅಂತ ಹೇಳ್ಬೋದು ಅಷ್ಟು ಹಿಂದೆ ವಿಮಾನ ಪ್ರಾರಂಭವಾಯಿತು ಇನ್ನು ನಾವು ನೋಡ್ತೇವೆ ಹಡಗುಗಳು ಮುಂಚೆ ಎಲ್ಲ ನಮ್ಗೆ ಗೊತ್ತು ಬ್ರಿಟಿಷರು ಭಾರತಕ್ಕೆ ಬಂದಂಥ ಕಾಲದಲ್ಲಿ ಅಥವಾ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತಲೂ ನೂರು ವರ್ಷಗಳ ಹಿಂದೆ ನೂರು ವರ್ಷಗಳ ಹಿಂದೆ ಪೋರ್ಚುಗೀಸರು ಬರುವ ಕಾಲದಲ್ಲಿ ಇನ್ನು ಬ್ರಿಟಿಷರು ಬಂದ ನಂತರ ಬಂದಂಥವ್ರು ಯಾರ್ಯಾರು ಯುರೋಪಿಯನ್ಸ್ ಬಂದರು ಎಲ್ಲವೂ ಕೂಡ ಹಾಯ್ ಹಡಗುಗಳ ಮೂಲಕ ಬಂದರು ಹಾಯಿ ಹಡಗುಗಳು ಅಂದರೆ ಆ ಚಾಪೆ ಕಟ್ಟಿ ಆ ಗಾಳಿಯಿಂದ ತಳ್ಳಿಕೊಂಡು ಬರುವಂಥ ಹಡಗುಗಳು ಮತ್ತು ಎದುರು ಗಾಳಿ ಇದ್ದರೆ ಅದಕ್ಕೆ ಚುಕ್ಕಾಣು ಹಾಕಿ ಹುಟ್ಟು ಹಾಕಿ ಒಯ್ಯುವಂಥ ಹಡಗುಗಳು ಇಂಥ ಹಡಗುಗಳ ಮೂಲಕವೇ ಭಾರತಕ್ಕೆ ಬಂದರು ಭಾರತದಿಂದ ಇಂಗ್ಲೆಂಡಿಗೆ ಹೋಗ್ತಾಯಿದ್ರು ಇಂಗ್ಲೆಂಡಿಂದ ಭಾರತಕ್ಕೆ ಬರಲಿಕ್ಕೆ ಹೆಚ್ಚು ಕಡಿಮೆ ಐದಾರು ತಿಂಗಳುಗಳ ಕಾಲ ಪ್ರಯಾಣ ಮಾಡಬೇಕಾಗಿತ್ತು ಒಂದು ಐದು ತಿಂಗಳಾದರೂ ಮಹಾತ್ಮ ಗಾಂಧೀಜಿ ಎಲ್ಲ ಭಾರತದಿಂದ ಇಂಗ್ಲೆಂಡಿಗೆ ಹೋಗಿದ್ದು ಅಲ್ಲಿಂದ ಇಲ್ಲಿಗೆ ಬಂದಿದ್ದಲ್ಲ ಈ ರೀತಿಯಾಗಿ ಐದಾರು ತಿಂಗಳು ಕೂತ್ಕೊಳ್ಳುವಂಥ ಹಡಗುಗಳಲ್ಲಿ ಹಾಗಾಗಿ ಅಂಥ ಹಡಗುಗಳು ಇರುವಾಗಲೇ ಭಾರತಕ್ಕೆ ಬಂದಿದ್ದರು ಇನ್ನು ಆ ಹಡಗುಗಳ ಮೂಲಕವೇ ಲೋಕವೆಲ್ಲ ಸುತ್ತಿ ಸಂಚರಿಸಿದರು ಆದರೆ ನಂತರ ಏನಾಯಿತು ಈ ಹಡಗುಗಳ ಸ್ಥಳದಲ್ಲಿ ನಾನು ಆಗಲೇ ಹೇಳಿದಾಗೆ ಡೀಸೆಲ್ ಎಂಜಿನ್ ಅಥವಾ ಕಲ್ಲಿದ್ದಲು ಉರಿಸಿ ಬರೋ ಹೋಗುವಂಥ ಓಡುವಂಥ ಎಂಜಿನ್ ಅಥವಾ ಕಟ್ಟಿಗೆ ಉರಿಸಿ ಓಡುವಂಥ ಎಂಜಿನ್ ಅಥವಾ ನಂತರ ಡೀಸೆಲ್ನಿಂದ ಪೆಟ್ರೋಲ್ನಿಂದ ಈಗ ನೋಡಿ ಬೇರೆ ಬೇರೆ ರೀತಿಯಲ್ಲಿ ಹಡಗುಗಳ ವೇಗ ಹೆಚ್ಚಾಯಿತು ಇನ್ನು ಟ್ರೈನ್ಗಳಿಗೆ ಕೂಡ ನಾನಾಗಲೇ ಹೇಳಿದಾಗೆ ಉಗಿ ಬಂಡಿ ಹೋಗಿ ಡೀಸೆಲ್ ಎಂಜಿನ್ ಬಂತು ಡೀಸೆಲ್ ಎಂಜಿನ್ ಹೋಗಿ ಈಗ ಕರೆಂಟಿನಿಂದ ಓಡುವಂಥ ಒಂದು ಮಷಿನ್ ಬಂದಿರೋದ್ರಿಂದ ಅದು ಇನ್ನೂ ವೇಗ ಹೆಚ್ಚಾಯಿತು ಅಂದರೆ ಈಗ ಟೆಕ್ನಾಲಜಿ ಎಲ್ಲ ಫೀಲ್ಡ್ಗಳಲ್ಲಿ ನಮಗೆ ಹೆಚ್ಚಾಗಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೂಡ ನಾವು ನೋಡ್ತೇವೆ ಫೋನ್ಗಳು ಬಂತು ನಾವು ಫೋನ್ಗಳ ಬಗ್ಗೆ ನೋಡುವಾಗ ನೋಡಿ ನಮಗೆ ಈಗ ಒಂದು ಹತ್ತು ವರ್ಷಗಳ ಹಿಂದೆ ಉಪಯೋಗಿಸಿದ ಫೋನ್ ಈಗಿನವರು ಉಪಯೋಗಿಸಲ್ಲ ಒಂದು ಐದು ವರ್ಷದ ಹಿಂದೆ ಇದ್ದಂಥ ಫೋನ್ ಈಗ ಹೆಚ್ಚು ಕಡಿಮೆ ಯಾರಿಗೆ ಬೇಡ ಭಾಳ ವರ್ಷ ಆಗಲಿಲ್ಲ ಐದು ವರ್ಷದ ಹಿಂದೆ ಆಗಲೂ ಕೂಡ ಸ್ಮಾರ್ಟ್ಫೋನ್ ಇತ್ತು ಆದರೆ ಆಗ ಉಪಯೋಗಿಸ್ತಿದ್ದಂಥ ಸ್ಮಾರ್ಟ್ಫೋನ್ ಈಗ ಜನರಿಗೆ ಬೇಡ ಯಾಕಂತೇಳಿದ್ರೆ ಅದಕ್ಕೆ ಸ್ಪೀಡ್ ಕಡಿಮೆ ಅದಕ್ಕೆ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಅಥವಾ ಅದಕ್ಕೆ ಡಿಸ್ಪ್ಲೇ ಸರಿ ಇಲ್ಲ ಅದಕ್ಕೆ ಇಂಥ ನೆಟ್ಟು ಸಿಗಲ್ಲ ಇಂಥ ಇದು ಸ್ಪೀಡ್ ಏನೆಲ್ಲ ವಿಷಯ ಹೇಳಿಕೊಂಡು ಅದನ್ನು ರಿಜೆಕ್ಟ್ ಮಾಡ್ತಾರೆ ಒಂದು ವೇಳೆ ಫ್ರೀ ಕೊಟ್ಟರು ಕೂಡ ಜನ ಬೇಡ ಅಂತಲೇ ಹೇಳ್ತಾರೆ ಯಾಕಂದರೆ ತಂತ್ರಜ್ಞಾನ ಹೆಚ್ಚಾಗ್ತಾ ಇದೆ ತಿಂಗಳು ಅಥವಾ ವಾರ ಅಥವಾ ತಿಂಗಳು ಅಥವಾ ಮೂರು ತಿಂಗಳು ಆರು ತಿಂಗಳೊಳಗೆ ಇಡೀ ಟೆಕ್ನಾಲಜಿ ಚೇಂಜ್ ಆಗ್ತದೆ ಹಾಗೆ ಅಂದರೆ ನೋಡಿ ಒಂದು ಇನ್ನೂ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಹಿಂದಿನ ಫೋನ್ ಆಗ ಉಪಯೋಗಿಸ್ತಿದ್ದಂಥ ಟೂ ಜಿ ಫೋನ್ಸನ್ನು ಯಾರಿಗೆ ಕೂಡ ಉಪಯೋಗಿಸಲಿಕ್ಕೆ ಬೇಡ ಆ ಫಸ್ಟ್ ಜನ್ರೇಷನ್ ಫೋನಂತೂ ಎಲ್ಲೋ ನಾವು ಮ್ಯೂಸಿಯಂಗಳಲ್ಲಿ ನೋಡಬೇಕು ಆ ಥರ ಪರಿಸ್ಥಿತಿ ಆಗಿದೆ ಆ ಕಾಲದಲ್ಲಿ ಎಷ್ಟು ಫೋನ್ ಇರ್ತಾಯಿತ್ತು ಅಂದರೆ ಆ ಮೊ ಫಸ್ಟ್ ಜನ್ರೇಷನ್ ಫೋನ್ ಆದರೆ ಇವತ್ತು ಯಾರ ಕೈಯಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಇಲ್ಲ ಬಟನ್ ಫೋನ್ ಇದ್ದರೂ ಕೂಡ ಅದನ್ನು ಫೋ ಫೋರ್ ಜಿಯಲ್ಲೇ ಉಪಯೋಗಿಸಲಿಕ್ಕೆ ಇಷ್ಟಪಡುವಂಥವರಾಗಿದ್ದಾರೆ ಬಟನ್ ಫೋನ್ ಕೂಡ ಈ ಕಾಲದಲ್ಲಿ ಲಭ್ಯ ಇದೆ ಆದರೆ ಅದನ್ನು ಫೋರ್ ಜಿಯಲ್ಲಿ ಉಪಯೋಗಿಸಲಿಕ್ಕೆ ಇಷ್ಟಪಡುವವರಿದ್ದಾರೆ ಅಂದರೆ ಟೆಕ್ನಾಲಜಿ ಅಷ್ಟೊಂದು ಡೆವಲಪ್ ಆಗ್ತಾ ಉಂಟು ಡೆವಲಪ್ ಆಗಿದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಇನ್ನು ಕಂಪ್ಯೂಟರ್ ವಿಷಯಕ್ಕೆ ನಾವು ಬರುವಾಗ ಕಂಪ್ಯೂಟರ್ ವಿಷಯದಲ್ಲಿ ಕೂಡ ನಾವು ಪ್ರಾರಂಭದ ಕಂಪ್ಯೂಟರ್ಗಳು ಅಂತೇಳಿದರೆ ಭಾಳ ದೊಡ್ಡ ಕಂಪ್ಯೂಟರ್ಗಳು ಆದರೆ ಎಷ್ಟು ದೊಡ್ಡ ಕಂಪ್ಯೂಟರ್ ಆಗಿದ್ದರೂ ಅದಕ್ಕೆ ಮೆಮೊರಿ ಪವರೆಲ್ಲ ಭಾಳ ಕಡಿಮೆ ಹಾಗಾಗಿ ಅದಕ್ಕೆ ಕೆಲವು ಬಿಗಳ ಮೆಮೊರಿ ಇರ್ತಾ ಇತ್ತು ಆದರೆ ಈಗ ಕಂಪ್ಯೂಟ್ರ್ ಬಹಳ ತಿನ್ನು ಅಥವಾ ಬಹಳ ದಪ್ಪ ಕಡಿಮೆ ಆದರೆ ಆ ಕಂಪ್ಯೂಟ್ರೊಳಗೆ ಇರುವಂಥ ಮೆಮೊರಿ ಬಹಳ ಜಾಸ್ತಿ ಕೆಲವೊಮ್ಮೆ ಸಾವಿರ ಜಿ ಬಿ ಅದಕ್ಕಿಂತಲೂ ಹೆಚ್ಚು ಜಿ ಬಿ ಕೆಪಾಸಿಟಿ ಇರುವಂಥ ಮೆಮರಿ ಅಥವಾ ಹಾರ್ಡ್ ಡಿಸ್ಕ್ ಅಥವಾ ಅದರ ಇದು ಮೆಮೊರಿ ಪವರನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಈ ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಹಿಂದೆಲ್ಲ ಬಹಳ ದಪ್ಪ ಸೈಜಿನ ಕಂಪ್ಯೂಟ್ರ್ ಇದ್ದರೆ ಈಗ ಬಹಳ ಒಂದು ನಮ್ಮ ಒಂದು ಸಣ್ಣ ಪುಸ್ತಕ ಇದ್ದ ಹಾಗೆ ಇರುವಂಥ ಕಂಪ್ಯೂಟರ್ಗಳನ್ನು ನಾವು ನೋಡ್ತೇವೆ ಆದರೆ ಅಷ್ಟೇ ಪವರ್ಫುಲ್ ಅಷ್ಟೇ ವೇಗವಾಗಿ ಕೆಲಸ ಮಾಡುವಂಥದ್ದು ಅಷ್ಟೇ ಕೆಪಾಸಿಟಿ ಇರುವಂಥದ್ದು ಅಷ್ಟೊಂದು ಆ್ಯಪ್ಗಳನ್ನು ಹಾಕಿಕೊಂಡು ಕೆಲಸ ಮಾಡಲಿಕ್ಕೆ ಆಗುವಂಥದ್ದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ ಈಗ ನೋಡಿ ಈ ರೀತಿ ಎಲ್ಲ ಫೀಲ್ಡ್ಗಳಲ್ಲಿ ಎಂಜಿನಿಯರಿಂಗ್ ಫೀಲ್ಡಲ್ಲಿ ಟೆಕ್ನಾಲಜಿ ಚೇಂಜ್ ಆಯಿತು ವಾಹನದ ಫೀಲ್ಡಲ್ಲಿ ಟೆಕ್ನಾಲಜಿ ಚೇಂಜ್ ಆಯಿತು ನೋಡಿ ವಾಹನದ ಫೀಲ್ಡಲ್ಲಿ ಈಗ ಯುರೋಪ್ನಲ್ಲಿ ಅಥವಾ ಇಂಡಿಯಾದಲ್ಲಿ ಆರನೆಯ ಒಂದು ಮಾಡಲ್ ಅಥವಾ ಯೂರೋ ಸಿಕ್ಸ್ ಭಾರತ್ ಸಿಕ್ಸ್ ಈ ರೀತಿಯಾದಂಥ ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡಿದ್ದಾರೆ ಈಗ ಯೂರೋ ಫೈ ಅಥವಾ ಯೂರೋ ಈ ಭಾರತ್ ಫೈ ಅದನ್ನು ಯೂಸಿಗೆ ಮಾಡಲೇ ಇಲ್ಲ ಇನ್ನು ಅಥವಾ ಭಾರತ್ ಫೈಯನ್ನು ಯೂಸ್ ಮಾಡಲೇ ಇಲ್ಲ ಭಾರತ್ ಫೋರ್ನಿಂದ ಭಾರತ್ ಸಿಕ್ಸಿಗೆ ಬಂದರು ಅಂದರೆ ಹಿಂದಿನ ರೀತಿಯ ವಾಹನಗಳನ್ನು ಈಗ ಮಾರಬಾರ್ದು ಭಾರತ್ ತ್ರೀ ಅಥವಾ ಯೂರೋ ಟೂ ಯೂರೋ ತ್ರೀ ಈ ಈ ಮಾಡಲ್ಗಳೆಲ್ಲ ರಿಲೀಸ್ ಆದಂಥ ಕಾಲದಲ್ಲಿ ಭಾಳ ಪ್ರಸಿದ್ಧವಾದಂಥ ಮಾಡಲ್ಗಳು ಈಗ ಆ ಮಾಡೆಲ್ಗಳನ್ನು ಮಾರಲಿಕ್ಕಿಲ್ಲ ಅದರಿಂದ ಇಂಗಾಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚು ಹೊರಗೆ ಬರ್ತದೆ ಅಥವಾ ಏನೇನೋ ಸಮಾಜ ಸಮೂಹದಲ್ಲಿ ವಾತಾವರಣದಲ್ಲಿ ಸಮಸ್ಯೆಗಳಾಗ್ತದೆ ಎಂಬುದನ್ನು ಕಂಡುಕೊಂಡಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂದರೆ ಟೆಕ್ನಾಲಜಿ ಅಷ್ಟೊಂದು ಡೆವಲಪ್ ಇದೆ ನೋಡಿ ರಾಕೆಟ್ ಟೆಕ್ನಾಲಜಿ ಅಥವಾ ಏನು ಹೈಪರ್ ಲೂಪ್ ಅಂತ ನೋಡಿ ಟ್ರೈನಿಗಿಂತಲೂ ವಿಮಾನಕ್ಕಿಂತಲೂ ಸ್ಪೀಡ್ ಹೋಗುವಂಥ ಹೈಪರ್ ಲೂಪ್ ಎಂಬಂಥ ಟೆಕ್ನಾಲಜಿ ಮೊಬೈಲ್ ಅಥವಾ ಏನು ನಾವು ಹೇಳ್ಬೋದು ಇಂಟರ್ನೆಟ್ಟಲ್ಲಿ ಎಷ್ಟು ಸ್ಪೀಡ್ನಿಂದ ಹೋಗುವಂಥದ್ದು ನೋಡಿ ಏನೆಲ್ಲ ಟೆಕ್ನಾಲಜಿಯನ್ನು ಸಂಶೋಧನೆ ಮಾಡಿದ್ದಾರೆ ನೋಡಿ ಈ ಎಲ್ಲ ಈ ವಿಷಯಗಳನ್ನು ನೋಡುವಾಗ ಇದೆಲ್ಲ ಒಂದು ಇಪ್ಪತ್ತು ವರ್ಷದ ಹಿಂದೆ ಕೂಡ ಇದ್ದಂಥವರಿಗೆ ಕೆಲವೊಮ್ಮೆ ಅರ್ಥ ಆಗಲ್ಲ ಒಂದು ಐವತ್ತು ವರ್ಷ ಹಿಂದೆ ಇದ್ದಂಥವ್ರಿಗೆ ಈಗ ವಿಷಯಗಳನ್ನು ನೋಡಿದರೆ ಏನು ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ ಐವತ್ತು ವರ್ಷದ ಹಿಂದಿನವರಿಗೆ ಓ ಐವತ್ತು ವರ್ಷದ ನಂತರ ಲೋಕ ಇಷ್ಟು ಬದಲಾವಣೆ ಆಗಿದೆ ಎಂಬುದಾಗಿ ಹೇಳಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಬಟ್ ಹಿಂದೆ ನಮ್ಮೆಲ್ಲರಿಗೆ ಒಂದು ಕಡೆ ನಮಗೆ ಕೆಲವೊಮ್ಮೆ ಇರ್ತಾ ಇರ್ತಾಯಿತ್ತು ಮನೆಯಲ್ಲಿ ನಮಗೆ ಅಲಾರಂ ಇತ್ತು ಅಥವಾ ಬೇರೆ ಬೇರೆ ರೀತಿ ಕ್ಯಾಲ್ಕುಲೇಟರ್ ಇರ್ತಾ ಇತ್ತು ಏನೇನೋ ಇರ್ತಾ ಇತ್ತು ಎಲ್ಲವನ್ನು ಬದಲು ಮಾಡಿಕೊಂಡು ಈಗ ಫೋನ್ ಬಂದಿದೆ ಫೋನ್ ಒಳಗೆ ಅಥವಾ ಮೊಬೈಲ್ ಒಳಗೆ ಕಂಪ್ಯೂಟರ್ ಇದೆ ಮೊಬೈಲ್ ಒಳಗೆ ನಮಗೆ ಫೋನ್ ಮಾಡುವ ವ್ಯವಸ್ಥೆ ಇದೆ ಮೊಬೈಲ್ ಒಳಗೆ ನಮಗೆ ಫೋಟೋ ತೆಗೆಯುವಂಥ ವಿಡಿಯೋ ಮಾಡುವಂಥ ವ್ಯವಸ್ಥೆ ಇದೆ ಮೊಬೈಲ್ ಒಳಗೆ ಯಾವ ರೀತಿಯ ನಮಗೆ ಕ್ಯಾಲ್ಕುಲೇಟರ್ ಬೇಕು ಎಲ್ಲ ಕ್ಯಾಲ್ಕುಲೇಟರ್ಸ್ ಇದ್ದಾವೆ ಮೊಬೈಲಲ್ಲಿ ದಿಕ್ಸೂಚಿ ಇದೆ ಮೊಬೈಲಲ್ಲಿ ನೆಲದ ಮಟ್ಟ ನೋಡಲಿಕ್ಕೆ ಆಗ್ತದೆ ಲೆವೆಲ್ ಉಂಟ ಅಂತ ನೋಡಲಿಕ್ಕೆ ಆಗ್ತದೆ ಮೊಬೈಲ್ನಲ್ಲಿ ನಮ್ಮ ಪಲ್ಸ್ ಚೆಕ್ ಮಾಡಲಿಕ್ಕೆ ಆಗ್ತದೆ ಮೊಬೈಲ್ನಲ್ಲಿ ನಮ್ಮ ಬಿ ಪಿ ಚೆಕ್ ಮಾಡಲಿಕ್ಕೆ ಆಗ್ತದೆ ಮೊಬೈಲ್ನಲ್ಲಿ ಶುಗರ್ ಚೆಕ್ ಮಾಡಲಿಕ್ಕೆ ಆಗ್ತದೆ ನೋಡಿ ಏನೆಲ್ಲ ಟೆಕ್ನಾಲಜಿ ಬಂದಿದೆ ಮೊಬೈಲಲ್ಲಿ ನಮ್ಮ ಆರೋಗ್ಯ ತಪಾಸಣೆ ಮಾಡ್ಬೋದು ಮೊಬೈಲಲ್ಲಿ ನಮಗೆ ಲೋಕದ ಯಾವ ಭಾಗದಲ್ಲಿ ಇರುವಂಥ ಏನು ಸಂಗತಿ ಇದ್ದಾವೆ ಅದನ್ನು ಲೈವಲ್ಲಿ ನೋಡಲಿಕ್ಕೆ ಆಗ್ತದೆ ಅಥವಾ ನಮಗೆ ಜನರಲ್ ನಾಲೆಜನ್ನು ಸಂಪಾದನೆ ಮಾಡಲಿಕ್ಕೆ ಆಗ್ತದೆ ಮೊಬೈಲಲ್ಲಿ ನೋಡ್ತೀವಿ ನೋಡ್ತಾ ಇದ್ದಾರೆ ನಮ್ಮ ಈ ಪ್ರೋಗ್ರಾಮನ್ನು ಕೂಡ ನೋಡೋರಿದ್ದಾರೆ ನೋಡಿ ಟಿ ವಿ ಅನ್ನು ಕೂಡ ಬದಲಿ ಮಾಡಿಕೊಂಡು ಅಥವಾ ಟಿ ವಿಯನ್ನು ಕೂಡ ರಿಪ್ಲೇಸ್ ಮಾಡಿಕೊಂಡು ಟಿ ವಿಯ ಸ್ಥಾನದಲ್ಲಿ ಮೊಬೈಲ್ಗಳನ್ನೇ ಈಗ ಜನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಚಾನಲ್ಗಳಿಗೆ ಅವರದೇ ಆದ ಆ್ಯಪ್ಗಳಿದ್ದಾವೆ ಆ್ಯಪ್ ಮೂಲಕವಾಗಿ ನಮಗೆ ಲೈವನ್ನು ಕೂಡ ನೋಡ್ಬೋದು ನಿನ್ನೆ ಮೊನ್ನೆ ಬಿತ್ತರವಾದದ್ದನ್ನು ನೋಡ್ಬೋದು ಸ್ಪೆಷಲ್ ಪ್ರೋಗ್ರಾಮ್ಸನ್ನು ಆ ಒಂದು ಭಾಗಗಳಿಗೆ ಹೋದರೆ ಆ ಸ್ಪೆಷಲ್ ಪ್ರೋಗ್ರಾಮ್ಸನ್ನು ನೋಡಲಿಕ್ಕೆ ಆಗ್ತದೆ ನೋಡಿ ಹೀಗೆ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದರೆ ಐವತ್ತು ನೂರು ವರ್ಷಗಳ ಹಿಂದಿನವರಿಗೆ ಈ ಕಾಲದ ಜನರನ್ನು ನೋಡಿದರೆ ಕೆಲವೊಮ್ಮೆ ಇವರು ಮನುಷ್ಯರು ಅಂತ ಕೂಡ ಅವರಿಗೆ ನಂಬಲಿಕ್ಕೆ ಆಗ್ತದೋ ಇಲ್ಲವೋ ನಮಗೆ ಗೊತ್ತಿಲ್ಲ ಆ ಥರ ಟೆಕ್ನಾಲಜಿ ಚೇಂಜ್ ಆಗಿದೆ ಅವತ್ತೆಲ್ಲ ಹೇಳ್ತಿದ್ರು ನಾವು ಚಿಕ್ಕವರಿದ್ದಾಗ ಅಂದರೆ ಅದು ಈ ನಾವೇನು ಬಹಳ ಪ್ರಾಯದವರಲ್ಲ ಆದರೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಒಂದು ಕಾಲ ಬರ್ಬೋದು ಮುಖ ನೋಡಿಕೊಂಡು ಮಾತಾಡೋ ಕಾಲ ಬರಬಹುದು ಅಂತಲ್ಲ ಅದಂದರೆ ಬರಲಿಕ್ಕಿಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬ ರೀತಿಯಲ್ಲಿ ಆದರೂ ಕೂಡ ಏನೋ ಒಂದು ಅತಿಶಯೋಕ್ತಿ ಥರ ಕೆಲವರು ಹೇಳ್ತಿದ್ರು ಈಗ ನಾವು ಮುಖ ನೋಡಿಕೊಂಡೇ ಮಾತಾಡಬೇಕು ನಮಗೆ ಆಡಿಯೋ ಸಿಗ್ತದೆ ವಿಡಿಯೋ ಸಿಗ್ತದೆ ಅದು ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ನೆಟ್ ಒಂದು ಹಾಕಿಕೊಂಡ್ರೆ ಸಾಕು ಲೋಕದ ಯಾವುದೋ ಮೂಲೆಯಲ್ಲಿರುವ ಯಾವ ವ್ಯಕ್ತಿ ಜೊತೆ ಕೂಡ ನಮಗೆ ಮಾತಾಡಲಿಕ್ಕೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆಗಿದೆ ನಾವು ಮತ್ತೆ ನೋಡ್ತೇವೆ ಚಂದ್ರಲೋಕಕ್ಕೆ ಹೋಗ್ತಿದ್ದಾರೆ ಮಂಗಳ ಲೋಕಕ್ಕೆ ಹೋಗ್ತಾ ಸೂರ್ಯನ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಹೋಗ್ತಿದ್ದಾರೆ ಯಾವ್ಯಾವುದು ಲೋಕಕ್ಕೆ ಹೋಗ್ತಿದ್ದಾರೆ ಏನೇನು ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಕಡೆ ಟೆಕ್ನಾಲಜಿಯ ಒಂದು ಬೆಳವಣಿಗೆ ಅಥವಾ ತಂತ್ರಜ್ಞಾನದ ಒಂದು ಬೆಳವಣಿಗೆ ಇದೆ ನೋಡಿ ಇದು ದೇವರ ವಾಕ್ಯದಲ್ಲಿ ಸುಮಾರು ಈ ದಾನಿಲ್ಲಿನ ಗ್ರಂಥ ಬರೆದದ್ದು ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಮತ್ತು ನಾವು ಹಿಂದಿನ ಬೇರೆ ಎಪಿಸೋಡ್ಗಳಲ್ಲಿ ಎ ಐ ಬಗ್ಗೆ ಹೇಳಿದ್ದೇವೆ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಂಬುದಾಗಿ ನೋಡಿ ನಮಗೆ ಪ್ರಕಟಣೆ ಗ್ರಂಥ ಹದಿಮೂರು ಹದಿನೈದರಲ್ಲಿ ಕೂಡ ನೋಡಲಿಕ್ಕೆ ಆಗ್ತದೆ ಅಲ್ಲಿ ಮೃಗದ ವಿಗ್ರಹಕ್ಕೆ ಮಾತನಾಡುವ ಒಂದು ಸಾಮರ್ಥ್ಯವನ್ನು ಕೊಡಲಾಯಿತು ಎಂಬುದಾಗಿ ಆ ವಾಕ್ಯವನ್ನು ಓದಿಕೊಳ್ಳಿ ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು ಆ ಮೃಗದ ವಿಗ್ರಹವು ಮಾತಾಡುವುದು ಆ ಮೃಗದ ವಿಗ್ರಹವು ಮಾತನಾಡುವುದು ನೋಡಿ ಈ ಕಾಲದಲ್ಲಿ ರೋಬೊಟ್ಗಳು ರೋಬೋಟ್ಗಳೆಲ್ಲ ಹಿಂದೆ ಏನಿತ್ತು ಅಂತೇಳಿದರೆ ರೊಬೋಟು ಅಂತ ಹೇಳಲಿಕ್ಕೆ ಒಂದು ವಿಚಿತ್ರವಾದ ರೂಪ ಇರ್ತಾ ಇತ್ತು ಒಂದು ಕಬ್ಬಿಣದ ತಲೆ ಅದಕ್ಕೆ ಒಂದು ಬಿಳಿ ಪೇಂಟ್ ಮಾಡಿರ್ತಿದ್ರು ಮುಂದೆ ಏನೋ ಒಂದು ಗ್ಲಾಸ್ ಹಾಕಿಕೊಂಡಾಗೆ ಮುಖ ಮುಚ್ಚಿಕೊಂಡ ಹಾಗೆ ಮೇಲೆ ಎರಡು ಆ್ಯಂಟಿನಾಗಳು ಇದ್ದ ಹಾಗೆ ಕಬ್ಬಿಣದ ಕೈಗಳು ಕಬ್ಬಿಣದ ಕಾಲುಗಳೆಲ್ಲ ಇರ್ತಾ ಇತ್ತು ಅಂದರೆ ಈಗ ಕೆಲವೊಂದು ರೋಬೋಟ್ಗಳನ್ನು ನೋಡಿದರೆ ಗೊತ್ತೇ ಆಗೋದಿಲ್ಲ ಇವರು ಒರಿಜಿನಲ್ ಮನುಷ್ಯನು ಡೂಪ್ಲಿಕೇಟ್ ಮನುಷ್ಯನೋ ಇದು ಆಗಿದೆಯೋ ಅಥವಾ ನಿಜವಾದ ಜೀವಂತ ಶ್ವಾಸ ತೆಗೆಯುವಂಥ ಉಸಿರಾಡಿಸುವಂಥ ಮನುಷ್ಯನಾಗಿದ್ದಾನು ಗೊತ್ತಾಗೋದಿಲ್ಲ ಆ ರೀತಿಯಾದಂಥ ರೊಬೋಟ್ಗಳನ್ನೇ ಮಾಡಿಬಿಟ್ಟಿದ್ದಾರೆ ಉಡು ನಿ ಸರಿಯಾದಂಥ ಅಥವಾ ಯಾವುದೇ ವ್ಯತ್ಯಾಸವಿಲ್ಲ ಆ ಒಂದು ಪುರುಷನ ಹಾಗೆ ಅಥವಾ ಒಂದು ಸರಿಯಾದಂಥ ಸ್ತ್ರೀಯ ಹಾಗೆ ಅಥವಾ ಒಂದು ಲೇಡಿಯ ಹಾಗೆ ಒಂದು ಯಂಗಸ್ಸಿನ ಹಾಗೆ ಇರುವಂಥ ಯಂತ್ರಮಾನವರು ಕೂಡ ಲೋಕದಲ್ಲಿ ಆಗಲೇ ಬಿಡುಗಡೆ ಮಾಡಿದ್ದಾರೆ ಅಂದರೆ ಯಂತ್ರಮಾನವರು ಮತ್ತು ಈ ಯಂತ್ರಮಾನವರುಗಳು ಮಾತಾಡ್ತಾರೆ ಟೀಚ್ ಮಾಡ್ತಾರೆ ನೋಡಿ ಎ ಐ ಅಥವಾ ಆರ್ಟಿಫಿಷಿಯಲ್ ಕೂಡ ಒಂದು ಒಂದ ನಂತರ ಏನಾಯಿತು ಅವರಿಗೆ ಅಥವಾ ಅದಕ್ಕೆ ಅಂತ ಹೇಳ್ಬೋದು ಅವರಿಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅದಕ್ಕೆ ವಿಚಾರ ಮಾಡಿ ಮಾತನಾಡುವಂಥ ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವಂಥ ಕೇಳುವಂಥ ಒಗ್ಗಟ್ಟನ್ನು ಬಿಡಿಸಿ ಕೊಡುವಂಥ ಈಗ ನನಗೆ ಇಂಥ ಕಾಯಿಲೆ ಉಂಟು ಅಂತ ಹೇಳಿದರೆ ತಕ್ಷಣ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಮೂಲಕವಾಗಿ ಆಯ್ತು ಇದಕ್ಕಿಂತ ಮೆಡಿಸಿನ್ ಮಾಡು ನೋಡಿ ಆ ಯಂತ್ರಕ್ಕೆ ಭಾವನೆಗಳು ಪ್ರೀತಿ ಇಲ್ಲದಿದ್ದರೂ ಕೂಡ ಅದರೊಳಗೆ ಎಲ್ಲ ಕೂಡ ಫೀಡಾಗ್ತಾ ಉಂಟು ಪ್ರತಿಯೊಂದನ ಮನುಷ್ಯ ಏನು ಇದ್ದಾನೆ ಅದರೊಳಗೆ ಫೀಡ್ ಇದ್ದಾನೆ ಹೀಗಾಗಿ ಏನಾಗ್ತಾ ಇದೆ ತಂತ್ರಜ್ಞಾನ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗ್ತಾ ಇದೆ ನಾನು ಕೇಳಿದೆ ಚೈನಾದಲ್ಲಿ ಒಬ್ಬ ವ್ಯಕ್ತಿ ಒಂದು ರೊಬೋಟ್ ಅಥವಾ ಏನು ಈ ರೀತಿಯಾಗಿ ಪಕ್ಕ ಸ್ತ್ರೀಯ ಹಾಗೆ ಇರುವಂಥ ಯಂತ್ರವನ್ನು ಮದುವೆಯಾಗಿದ್ದಾನೆ ಎಂಬುದಾಗಿ ಅವನು ಇದ್ದ ನನಗೆ ಹುಡುಗಿ ಸಿಗಲಿಲ್ಲ ಅದಕ್ಕೆ ನಾನು ಮಾನವನನ್ನು ಮದುವೆ ಆಗಬೇಕಾಯಿತು ಅಂತ ಅಂದರೆ ಈ ರೀತಿಯಾಗಿ ಎಲ್ಲ ಕಡೆ ಎಲ್ಲ ಫೀಲ್ಡ್ಗಳಲ್ಲಿ ವ್ಯತ್ಯಾಸ ಈಗ ನಾವು ಅಡುಗೆ ಕೋಣೆಗೆ ಬಂದರೆ ಅಲ್ಲಿ ಕೂಡ ತಂತ್ರಜ್ಞಾನದೇ ಹಾವಳಿ ಈಚೆಗೆ ಫ್ರಿಜ್ ಈಚೆಗೆ ವಾಷಿಂಗ್ ಮಷಿನ್ ಅದು ಕೂಡ ಫುಲ್ ಆಟೋಮೆಟಿಕ್ ಬೇಕು ಮತ್ತು ಈಚೆಗೆ ಓವನ್ ಆಚೆಗೆ ಗ್ಯಾಸ್ ಇನ್ನು ಫ್ರಿಜ್ಜಿಗೆ ಕೂಡ ಫೆಸಿಲಿಟಿ ಜಾಸ್ತಿ ಬೇಕು ಅದಕ್ಕೆ ಎಷ್ಟೋ ಡೋರ್ ಬೇಕು ಇನ್ನು ಎಷ್ಟೋ ರೀತಿಯ ಫೆಸಿಲಿಟಿ ಬೇಕು ಇನ್ನು ಹಿಂದೆಲ್ಲ ಕಲ್ಲಿನ ಮೇಲೆ ಅರೆದು ಅಥವಾ ಕಡೆದು ಸಾರಣ ಮಾಡ್ತಾಯಿದ್ರು ಈಗ ಅದು ಕೂಡ ಮಾಡಲಿಕ್ಕೆ ಟೈಮ್ ಇಲ್ಲ ಅದಕ್ಕೆ ಕೂಡ ಬಟನ್ ಮೇಲೆ ಈಗ ನೋಡಿ ಒಂದು ಬಟನ್ ಕರೆಂಟ್ ಇಲ್ಲದಿದ್ದರೆ ಈ ಕಾಲದಲ್ಲಿ ಬಹಳಷ್ಟು ಜನರ ಮನೆಯಲ್ಲಿ ಊಟವೇ ಸಿಗುವುದಿಲ್ಲ ಯಾಕಂತೇಳಿದರೆ ಹಿಂದೆ ಕಡಿದು ಮಾಡ್ತಾಯಿದ್ರು ಈಗ ಕರೆಂಟ್ ಬರಲಿಕ್ಕೆ ಕಾಯ್ತಾರೆ ಕೊನೆಗೆ ಇದು ಕೂಡ ನಡೆಯಲ್ಲ ಅಂತ ಕಂಡ್ರೆ ಭಾಳ ಜನ ಏನಿದ್ರೂ ಕಲ್ಲಿನಲ್ಲಿ ಕಡಿದು ಕಷ್ಟಪಟ್ಟು ಮಾಡುವುದಿಲ್ಲ ಹೋಟೆಲ್ನಿಂದ ತರಿಸಿ ಆ ತಕ್ಷಣ ಯಾವುದು ಆ್ಯಪಿಗೆ ಹೋಗ್ತಾರೆ ಅಲ್ಲಿ ಆರ್ಡ್ರ್ ಮಾಡಿಬಿಡ್ತಾರೆ ಆಯಿತು ಹೋಗಲಿ ನೂರು ಇನ್ನೂರು ಮುನ್ನೂರು ಹೋದರೆ ಪರವಾಗಿಲ್ಲ ದುಡಿದು ಅಡುಗೆ ಕೂಡ ಮಾಡುವುದಿಲ್ಲ ಆ ಥರ ಒಂದು ಕಾಲಕ್ಕೆ ನಾವು ಬಂದುಬಿಟ್ಟಿದೆ ಅಂದರೆ ತಂತ್ರಜ್ಞಾನದ ಹಾವಳಿ ಬೆರಳ ತುದಿಯಲ್ಲಿ ಲೋಕವೈ ಸಿಗ್ತದೆ ಈ ರೀತಿ ತಂತ್ರಜ್ಞಾನ ಬಂದುಬಿಟ್ಟಿದೆ ಒಂದು ಬೆರಳ ತುದಿಯಿಂದ ಏನು ಮಾಡ್ಬೋದು ನಮಗೆ ಎಲ್ಲಿ ಕೂಡ ಡ್ರೈವ್ ಮಾಡಿಕೊಂಡು ಹೋಗ್ಬೋದು ಒಂದು ಬೆರಳಿನಿಂದ ಸ್ಟೇರಿಂಗ್ ತಿರುಗಿಸ್ಬೋದು ಇನ್ನೊಂದು ಬೆರಳಿನಿಂದ ಸ್ವಿಚ್ ಹಾಕಿದರೆ ಸಾಕು ಅಪ್ಪತ್ತು ಅಂಥ ಸ್ವಿಚ್ ಡೌನ್ ಇಳಿಯುವಂಥ ಸ್ವಿಚ್ ಅಥವಾ ಏನು ಅದರೊಳಗೆ ನಮಗೆ ರಿವರ್ಸ್ ಗಿಯರ್ ಹಾಕುವಂಥ ಸಮಯದಲ್ಲಿ ಹಿಂದೆ ಕಾಣುವಂಥ ಸ್ವಿಚ್ ಮುಂದೆ ಕಾಣುವಂಥ ಸ್ವಿಚ್ ಎಲ್ಲ ಸ್ವಿಚ್ ಒಳಗೆ ಇನ್ನು ರಾತ್ರಿ ಮಲಗುವಾಗ ಸ್ವಿಚ್ ಹೇಳುವಾಗ ಸ್ವಿಚ್ ಎಲ್ಲ ಒಂದು ಬೆರಳ ತುದಿ ಇದ್ದರೆ ಎಲ್ಲ ಕಾರ್ಯ ನಡೀತದೆ ಈಗ ಯುದ್ಧ ಮಾಡಲಿಕ್ಕೂ ಕೂಡ ಬೆರಳ ತುದಿ ಒಂದು ಇದ್ದರೆ ಸಾಕು ಅಂತ ಅವರು ಎಲ್ಲೋ ಒಳ್ಳೆಯ ರೂಮ್ಗಳಲ್ಲಿ ಕೂತ್ಕೊಂಡು ಅಲ್ಲಿಂದ ಬಟನ್ ಆ ಮಿಸೈಲನ್ನು ಬಿಡ್ತಾರೆ ಅಲ್ಲಿಂದ ಮಿಸೈಲ್ ಒತ್ತಿ ಆ ಬಟನ್ ಒತ್ತಿ ಆ ಮಿಸೈಲನ್ನು ಬೀಳಿಸ್ತಾರೆ ಅಲ್ಲಿಂದ ಬೇರೆ ಕೌಂಟ್ರ್ ಮಿಸೈಲನ್ನು ಇಲ್ಲಿಗೆ ಹಾಕ್ತಾರೆ ನೋಡಿ ಎಲ್ಲ ಬೆರಳ ತುದಿಯಲ್ಲಿ ಲೋಕ ಹಾಳು ಮಾಡಲಿಕ್ಕೂ ಉದ್ಧಾರ ಮಾಡಲಿಕ್ಕೂ ಎಲ್ಲ ಕಡೆ ತಂತ್ರಜ್ಞಾನ ಅತಿ ಹೆಚ್ಚಾಯಿತು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ವಾಕ್ಯದ ಪ್ರವಾಹದಲ್ಲಿ ಅಂತ್ಯಕಾಲದಲ್ಲಿ ಜ್ಞಾನ ಹೆಚ್ಚಾಗುವುದು ಜನರು ಅತ್ತಿ ತಂತ್ರಜ್ಞಾನದಿಂದ ಇಡೀ ಲೋಕ ತುಂಬಿ ಹೋಗ್ತದೆ ಇದು ನೋಡಿ ಬಹಳ ಸ್ಪಷ್ಟವಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂಥ ಕೊನೆಯ ಕಾಲದ ಲಕ್ಷಣ ಅಷ್ಟೇ ಇನ್ನೊಂದು ಒಂದು ಪ್ರಶ್ನೆ ಈಗ ತಂತ್ರಜ್ಞಾನ ಹೆಚ್ಚುವುದರಿಂದ ಲಾಭ ಉಂಟು ನಷ್ಟ ಉಂಟು ಇದರಿಂದ ಲಾಭವೂ ಉಂಟು ನಷ್ಟವೂ ಉಂಟು ಅಂದರೆ ನಾನು ಹೇಳಿದ ಆತ್ಮಿಕ ವಿಷಯಗಳಿಗೆ ಬಂದ ಆತ್ಮಿಕ ವಿಷಯಗಳಿಗೆ ಬರುವಾಗ ತಂತ್ರಜ್ಞಾನದ ಹೆಚ್ಚಳದಿಂದ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಅಂತ ಹೇಳ್ಬೋದು ಕೆಲವೊಂದು ವಿಷಯಗಳಲ್ಲಿ ತಪ್ಪು ಅಂತೇಳಿದರೂ ಕೂಡ ಒಳ್ಳೆಯದು ಅಂತ ಹೇಳಲಿಕ್ಕೂ ಕೂಡ ನಮಗೆ ಅವಕಾಶ ಉಂಟು ಯಾಕಂತೇಳಿದರೆ ಆ ಕಾಲದಲ್ಲಿ ತಂತ್ರಜ್ಞಾನದ ಕೊರತೆಯಿಂದ ಬೈಬಲನ್ನು ಕೈಯಿಂದನೇ ಬರೀಬೇಕಾಗಿತ್ತು ಈಗ ಅಚ್ಚೊತ್ತು ಅಂತ ಅದು ತಂತ್ರಜ್ಞಾನವೇ ಇನ್ನು ಈ ಬೈಬಲನ್ನು ಲಕ್ಷಾಂತರ ಪ್ರಿಂಟ್ ಮಾಡ್ಬೋದು ಈ ಬೈಬಲ್ ನಮಗೆ ಆಗುವಂಥ ಕಣ್ಣಿಗೆ ಚಂದವಾಗಿ ಕಾಣುವಂಥ ರೀತಿಯಲ್ಲಿ ನಮಗೆ ಇದನ್ನು ಪ್ರಿಂಟ್ ಮಾಡ್ಬೋದು ಕಣ್ಣು ಕಾಣಿಸದಿದ್ದರೆ ತಂತ್ರಜ್ಞಾನದಿಂದಾಗಿ ಏನಾಯಿತು ಒಳ್ಳೆಯ ಕನ್ನಡಕಗಳು ಬಂದಿದೆ ಓದ್ಬೋದು ಇನ್ನು ನಮಗೆ ಒಂದು ವೇಳೆ ಮೊಬೈಲಲ್ಲಿ ಬೈಬಲ್ ಈ ರೀತಿ ಸಿಗ ಮೊಬೈಲ್ ಮೂಲಕ ಓದ್ಬೋದು ಇನ್ನು ನಮಗೆ ಆರಾಧನೆಗೆ ಹೋಗಲಿಕ್ಕೆ ಪ್ರಾರ್ಥನೆಗೆ ಹೋಗ್ಲಿಕ್ಕೆ ಹಳೆ ಕಾಲದಲ್ಲಿ ನಡೆದುಕೊಂಡು ಹೋಗ್ತಾಯಿದ್ರು ಕಷ್ಟಪಟ್ಟು ಹೋಗ್ತಾಯಿದ್ರು ಈ ಕಾಲದಲ್ಲಿ ಸುಲಭದಲ್ಲಿ ಆರಾಧನಾಲಯಕ್ಕೆ ಅಲೇಕ್ಕೆ ಹೋಗ್ಬೋದು ಆರಾಧನೆ ಮಾಡ್ಬೋದು ದೇವರ ವಾಕ್ಯ ಕೇಳಬೋದು ಪ್ರಾರ್ಥನೆ ಮಾಡ್ಬೋದು ಸುವಾರ್ತೆ ಲೋಕಕ್ಕೆಲ್ಲ ಸಾರಬಹುದು ಟಿ ವಿ ಮೂಲಕ ರೇಡಿಯೋ ಮೂಲಕವಾಗಿ ಈಗ ರೇಡಿಯೋ ಕೂಡ ಇಲ್ಲ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಸಾರ್ಬೋದು ನೋಡಿ ಒಂದು ಲೆಕ್ಕದಲ್ಲಿ ಒಳ್ಳೆಯದು ಕೂಡ ಆದರೆ ಈ ತಂತ್ರಜ್ಞಾನಕ್ಕೆ ಏನಾಗ್ತಾಯಿದ್ದಾನೆ ಮನುಷ್ಯ ಗುಲಾಮನು ಕೂಡ ಆಗ್ತಾಯಿದ್ದಾನೆ ಅದೊಂದು ಕೆಟ್ಟ ಒಂದು ಮುಖ ಎಂಬುದಾಗಿ ಹೇಳ್ಬೋದು ಇನ್ನು ತಂತ್ರಜ್ಞಾನಕ್ಕೆ ಗುಲಾಮನು ಮಾತ್ರವಲ್ಲ ತಂತ್ರಜ್ಞಾನದ ಮೂಲಕ ಹಳೆ ಕಾಲದಲ್ಲಿ ಕಳ್ಳರು ಕಳ್ಳರಾಗಿರ್ತಿದ್ರು ಈಗ ಕಳ್ಳರಿಗೆ ಹೈಟೆಕ್ ಕಳರು ಎಂಬುದಾಗಿ ಹ್ಯಾಕಿಂಗ್ ಮಾಡೋದ್ರ ಮೂಲಕವಾಗಿ ಅಥವಾ ಸ್ಪೀಡ್ ವಾಹನಗಳನ್ನು ತೆಗೆದುಕೊಂಡು ಹೋಗೋದ್ರ ಮೂಲಕವಾಗಿ ವಿಮಾನ ಹೈಜಾಕ್ ಮಾಡೋದ್ರ ಮೂಲಕವಾಗಿ ಹಾಗಾಗಿ ಎಲ್ಲ ಕೂಡ ಇದರೊಂದಿಗೆ ಏನಾಗ್ತಾಯಿದೆ ಆ ತಂತ್ರಜ್ಞಾನದ ಜೊತೆಗೆ ಹೋಗ್ತಾ ಇದ್ದಾರೆ ನೋಡಿ ಕೊನೆಗೆ ತಂತ್ರಜ್ಞಾನ ಮುಳುವಾಗುವಂಥ ರೀತಿಯಲ್ಲಿ ತಂತ್ರಜ್ಞಾನಕ್ಕೆ ದಾಸನಾಗುವಂಥ ರೀತಿಯಲ್ಲಿ ಆ ಥರ ಕೂಡ ಪರಿಸ್ಥಿತಿ ಬರ್ತದೆ ಒಂದು ಕಡೆ ಒಳ್ಳೆಯದುಂಟು ಆದರೆ ಇನ್ನೊಂದು ಕಡೆ ಇದರಿಂದ ಕೆಟ್ಟದ್ದು ಕೂಡ ಆಗ್ತಾ ಉಂಟು ಆದರೆ ಒಳ್ಳೆಯ ರೀತಿಯಲ್ಲಿ ಬಳಸಿದರೆ ಈ ತಂತ್ರಜ್ಞಾನ ದೇವರ ನಾಮದ ಮಹಿಮೆಗೆ ಒಳ್ಳೆಯದೇ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಹೇಗೂ ನಮ್ಮ ಪಾಯಿಂಟ್ ಇದು ಕೆಟ್ಟದ್ದು ಒಳ್ಳೆಯದು ಎಂಬುದು ಅಲ್ಲ ನಮ್ಮ ಪಾಯಿಂಟ್ ಯೇಸು ಸ್ವಾಮಿಯ ಅಥವಾ ದೇವರ ವಾಕ್ಯದ ಪ್ರವಾದನೆ ಅಂತ್ಯಕಾಲದಲ್ಲಿ ತಂತ್ರಜ್ಞಾನದಲ್ಲಿ ಕೂಡ ಬಹಳಷ್ಟು ಬೆಳವಣಿಗೆ ಆಗ್ತದೆ ಓಕೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ಅಂತ್ಯಕಾಲದ ಸೂಚನೆಯಲ್ಲಿ ಆ ತಂತ್ರಜ್ಞಾನದ ಬೆಳವಣಿಗೆ ಕೂಡ ಒಂದಾಗಿದೆ ಆದರೆ ಪ್ರೀತಿಯ ವೀಕ್ಷಕರೇ ತಂತ್ರಜ್ಞಾನ ಇವತ್ತು ನಮ್ಮನ್ನು ಆಳ್ವಿಕೆ ಮಾಡೋದು ಬೇಡ ತಂತ್ರಜ್ಞಾನದ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದಲಿ ಮಾತ್ರವಲ್ಲ ನಾವು ಕರ್ತನ ಭರಣಕ್ಕೆ ಇದು ನಮ್ಮನ್ನು ಸಿದ್ಧಪಡಿಸುವ ಎಚ್ಚರಿಕೆ ಆಗಿರಲಿ ಎಂಬುದಾಗಿ ನಾವು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಆಸರ್ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಒಂದು ಭಾಗದಲ್ಲಿ ಆ ತಂತ್ರಜ್ಞಾನದ ಬೆಳವಣಿಗೆ ಕುರಿತಾಗಿ ತಿಳಿಸಿದಂಥ ದೇವ ಸೇವಕರಿಗೆ ಆಸರ್ ಪರವಾದ ವಂದನೆಗಳು ಪ್ರೈಸ್ ಲಾರ್ಡ್ ಪ್ರೀತಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರ್ತೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರಿ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು